subscribe now and press the bell icon. Never miss an update. ಮನಿಪಾಲ್ ಕಿಚನ್ ಗ್ರಾಹಕರಿಗೆ ಸ್ವಾಗತ. ಇವತ್ತು ನಾನು ನಿಮಗೆ ಅವಲಕ್ಕಿ ಲಾಡು ಹೇಗೆ ಮಾಡೋದು ಅನ್ನೋದನ್ನು ಹೇಳ್ಕೊಡ್ತಾ ಇದ್ದೀನಿ. ಅದಕ್ಕೆ ಒಂದು ಪ್ಯಾನ್ಗೆ ನೀವು ಮೀಡಿಯಂ ಫ್ಲೇಮಲ್ಲಿ 1¼ ಕಪ್ ಅವಲಕ್ಕಿ ಹಾಕ್ಬಿಟ್ಟು ಅದನ್ನು 3-4 ನಿಮಿಷಗಳ ಕಾಲ ಚೆನ್ನಾಗಿ ಕ್ರಿಸ್ಪಿ ಆಗೋ ತನಕ ಹುರ್ಕೊಳ್ಳಿ. ಈಗ ನೋಡಿ ಕ್ರಿಸ್ಪಿ ಆಗಿದೆ, ತೆಗೆದಿಟ್ಕೊಳ್ಳಿ. ಈಗ ಅದೇ ಪ್ಯಾನಿಗೆ 1 ಕಪ್ನಷ್ಟು ಡೆಸಿಕೇಟೆಡ್ ಕೋಕೋನಟ್ ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ಬ್ರೌನು ಮತ್ತು ಕ್ರಿಸ್ಪಿ ಆಗೋ ತನಕ ಹುರ್ಕೊಳ್ಳಿ. ಈಗ ನೋಡಿ ಆಗಿದೆ, ಅದನ್ನು ತೆಗೆದಿಟ್ಕೊಳ್ಳಿ. ಈಗ ಸಣ್ಣ ಒಂದು ಪ್ಯಾನ್ಗೆ 1/4 ಕಪ್ಪು ತುಪ್ಪ ಹಾಕ್ಬಿಟ್ಟು ಅದು ನೋಡಿ ಕರಗ್ತು. ಅದಕ್ಕೆ ನೀವು ಗೋಡಂಬಿನ ಹಾಕ್ಕೊಳ್ಳಿ. ಗೋಡಂಬಿ ಅರ್ಧ ಹುರಿಯತ್ತೆ ಅನ್ನೋ ಹೊತ್ತಿಗೆ ಅದಕ್ಕೆ ದ್ರಾಕ್ಷಿನೂ ಹಾಕ್ಕೊಳ್ಳಿ. ಅದನ್ನು ಚೆನ್ನಾಗಿ ಹುರ್ಕೊಳ್ಳಿ ಎರಡನ್ನು. ನೋಡಿ ಇವಾಗ ಆಗಿದೆ, ಅದನ್ನು ತೆಗೆದು ಒಂದು ಸೈಡ್ಗೆ ಇಟ್ಕೊಳ್ಳಿ. ಈಗ ನಾವು ಏಲಕ್ಕಿ ಪುಡಿನ ಹಾಕ್ಕೊಳ್ಳಿ, ಹಾಗೆ ಹುರಿದಿಟ್ಕೊಂಡಂತಹ ಅವಲಕ್ಕಿನ ಹಾಕ್ಕೊಂಡು ಮಿಕ್ಸಿ ಬೌಲ್ಗೆ ಫೈನಾಗಿ ಅದನ್ನು ನೈಸಾಗಿ ಪೌಡ್ರ್ ಮಾಡ್ಕೊಳ್ಳಿ. ಈಗ ಆ ಪೌಡರ್ನ ಇನ್ನೊಂದು ಬೌಲ್ಗೆ ಹಾಕ್ಕೊಳ್ಳಿ. ಈಗ ನಾವು ಡೆಸಿಕೇಟೆಡ್ ಕೋಕೋನಟ್ ಹುರಿದಿದ್ದೀವಲ್ಲ ಅದನ್ನು ಕೂಡ ಮಿಕ್ಸಿ ಬೌಲಿಗೆ ಹಾಕ್ಕೊಳ್ಳಿ. ಮತ್ತು ನಾವು ಕಟ್ ಮಾಡಿ ಇಟ್ಕೊಂಡಂತಹ ಬೆಲ್ಲ ಇದೆಯಲ್ಲ 1/4 ಕಪ್ಪು ಅದನ್ನು ಹಾಕ್ಕೊಳ್ಳಿ. ಅದಕ್ಕೆ ಎರಡನ್ನು ಒಟ್ಟಿಗೆ ಪುಡಿ ಮಾಡ್ಕೊಳ್ಳಿ ನೈಸಾಗಿ. ಈಗ ಪುಡಿ ಮಾಡಿದಂಥ ಮಿಕ್ಸನ್ನು ಅವಲಕ್ಕಿ ಪುಡಿ ಹಾಕಿದ್ದೀವಲ್ಲ ಆ ಬೌಲಿಗೆ ಹಾಕ್ಕೊಳ್ಳಿ. ಈಗ ನಾವು ಹುರಿದಿಟ್ಕೊಂಡಿದ್ದೀವಲ್ಲ ಗೋಡಂಬಿ ದ್ರಾಕ್ಷಿ ಅದು ತುಪ್ಪ ಸಮೇತ ಅದಕ್ಕೆ ಆ ಬೌಲಿಗೆ ಹಾಕ್ಕೊಳ್ಳಿ. ಬೆಲ್ಲ ಎಲ್ಲ ಹಾಕ್ಕೊಂಡಿದ್ದೀವಲ್ಲ ಅದಕ್ಕೆ ಹಾಕ್ಕೊಳ್ಳಿ. ಮತ್ತು ಚೆನ್ನಾಗಿ ಸ್ಪೂನಿಂದ ಮಿಕ್ಸ್ ಮಾಡಿ, ಯಾಕಂದರೆ ಬಿಸಿ ಇದೆ ಸ್ವಲ್ಪ ತಣ್ಣಗಾಗಲಿ. ಈಗ ನೋಡಿ ಮಿಕ್ಸ್ ಆಗಿದೆ. ಇವಾಗ ಕೈಯಿಂದ ಚೆನ್ನಾಗಿ ಕಂಬೈನ್ ಆಗೋ ಹಾಗೆ ಪೂರ್ತಿ ಮಿಕ್ಸ್ ಮಾಡ್ಕೊಳ್ಳಿ. ನಿಮಗೆ ಎಷ್ಟು ದೊಡ್ಡ ಲಾಡು ಕಟ್ಟಬೇಕೋ ಅಷ್ಟೇ ಹಿಟ್ಟನ್ನ ತೊಗೊಂಡು ಚೆನ್ನಾಗಿ ನಾದ್ಬಿಟ್ಟು ಅದನ್ನು ರೌಂಡಾಗಿ ಲಾಡು ಮಾಡಿ. ಈಗ ನೋಡಿ ಲಾಡು ರೆಡಿ ಆಯಿತು. ಈಗ ಘಮ ಘಮ ಅಂತ ರುಚಿಕರವಾದ ಅವಲಕ್ಕಿ ಲಾಡು ತಯಾರಿ. ನಾನು ಇನ್ನೂ ಒಳ್ಳೊಳ್ಳೆ ರೆಸಿಪಿಗಳ ಜೊತೆಗೆ ಬರ್ತೀನಿ ನಿಮಗೆ. ನನ್ನ ಚಾನಲ್ಗೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ.